ವೀಕ್ಷಕರೇ, ಶಿಗ್ಲಿ ಬಸ್ಯ ಈ ಹೆಸರನ್ನ ನಿಮ್ಮಲ್ಲಿ ಬಹುತೇಕರು ಕೇಳಿರ್ತೀರಾ. ಶಿಗ್ಲಿ ಬಸ್ಯ ಅಂತ ಹೆಸರಾದ ಈತ ರಾಜ್ಯ ಕಂಡಂತಹ ಒನ್ ಆಫ್ ದಿ ಮೋಸ್ಟ್ ಕುಖ್ಯಾತ ಹಾಗೂ ಇಂಟ್ರೆಸ್ಟಿಂಗ್ ಕಳ್ಳ ಅಂತ ಕರೆಸಿಕೊಂಡಿದ್ದವನು. ವೀಕ್ಷಕರೇ, ಈತನ ಮೇಲಿದ್ದು 245 ಹೆಚ್ಚಿನ ಕಳ್ಳತನದ ಕೇಸ್ಗಳು. ಅವುಗಳಲ್ಲಿ ಬಹುತೇಕವುಗಳಿಗೆ ಯಾವ ಲಾಯರ್ ಅನ್ನು ನೇಮಿಸಿಕೊಳ್ಳದೆ ಬಸ್ಯ ತನಗೆ ತಾನೇ ವಾದವನ್ನ ಮಾಡಿಕೊಂಡು ಹೋರಾಟವನ್ನು ನಡೆಸಿದವನು. ತನ್ನ 50 ಈ ಸುದೀರ್ಘ ಬದುಕಿನ ಅವಧಿಯಲ್ಲಿ 30 ಹೆಚ್ಚಿನ ಸಮಯವನ್ನ ಸೆರೆಮನೆ ವಾಸಗಳಲ್ಲಿ ಕಳೆದಂತಹ ಬಸ್ಯನಿಗೆ ತಾನಿದ್ದಲ್ಲಿಯೇ ಖುದ್ದು ಜಡ್ಜವರನ್ನ ಕರೆಸಿಕೊಂಡಂತಹ ಭೂಪ. ಈತ ಟಾರ್ಗೆಟ್ ಅನ್ನ ಮಾಡಿದ್ದೆ ಹೆಚ್ಚಾಗಿ ರಾಜಕಾರಣಿಗಳ ಮನೆಗಳನ್ನೇ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ. ಶಿಗ್ಲಿ ಬಸ್ಯ ತನ್ನ ಅಸಾಧ್ಯ ಕೈಚಳಕದಿಂದ ದಶಕಗಳ ಕಾಲ ರಾಜ್ಯದ ಲಾ ಅಂಡ್ ಆರ್ಡರ್ಗೆ ತಲೆನೋವಾಗಿ ಪರಿಣಮಿಸಿದಂತಹ ಕ್ರಿಮಿನಲ್. ವೀಕ್ಷಕರೇ, ಮೂಲತಃ ಗದಗಿನವನಾದಂತಹ ಬಸ್ಯ ಅಲ್ಲಿನ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಎಂಬಲ್ಲಿ 1951 ಸುಮಾರಿನಲ್ಲಿ ಸಾಧಾರಣ ಅವಿಭಕ್ತ ಕುಟುಂಬವೊಂದರಲ್ಲಿ ಜನಿಸ್ತಾನೆ. ಈತನ ತಂದೆಗೆ 2 ಮಡದಿಯರಿದ್ದು ಇಬ್ಬರಿಂದಲೂ ಆತನಿಗೆ 23 ಜನ ಮಕ್ಕಳಿದ್ರು. ಅವರಲ್ಲಿ ಬಸ್ಯ ಕೂಡ ಒಬ್ಬ. ಬಸ್ಯ ಆತನ ತಂದೆಯ ಕಿರಿಯ ಮಡದಿಯ 11 ಜನ ಮಕ್ಕಳಲ್ಲಿ ತಾನೇ ಕಿರಿಯವನಾಗಿದ್ದ. ಕೂಡು ಕುಟುಂಬವಾಗಿದ್ದರಿಂದ ಕೌಟುಂಬಿಕ ಬಾಂಧವ್ಯ ಬೆಸಿಗೆಗಳಿಗೆ ಅಲ್ಲಿ ಬರನೇ ಇರಲಿಲ್ಲ. ಹಲವು ಜನ ಸಹೋದರ ಸಹೋದರಿಯರ ನಡುವೆ ಒಡಗೂಡಿ ಬೆಳೆದ ಬಸ್ಯನಿಗೆ ತನ್ನ ಭವ್ಯ ಕುಟುಂಬದಲ್ಲಿ ಸಿಕ್ಕ ಪ್ರೀತಿಯಾದಾರಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಚಿಕ್ಕವನಾದ ಬಸ್ಯನನ್ನ ಎಲ್ಲರೂ ಅಕ್ಕರೆಯಿಂದ ಸಾಕಿ ಬೆಳೆಸ್ತಾರೆ. ಅಪ್ಪ ಇರೋವರೆಗೂ ಏನಂತಹ ಕಷ್ಟ ಇರಲಿಲ್ಲ. ಅಪ್ಪ ದಿಢೀರನೆ ಸಾವನ್ನಪ್ಪಿ ಮರೆಯಾದಾಗ ಬಸ್ಸಿನ ಕುಟುಂಬಕ್ಕೆ ನಿಜವಾದ ಕಷ್ಟ ಏನು ಅಂತ ಪರಿಚಯ ಆಗುತ್ತೆ. ತಂದೆಯ ಚೂರುಪಾರು ಆಸ್ತಿಯು ಕೂಡ ಮೊದಲ ಪತ್ನಿಯ ವಶವಾಯಿತು. ಬಸ್ಸಿನ ತಾಯಿ ಹಾಗೂ ಇತರ ಸಹೋದರರು ಕೂಡ ಅನಾಥರಾದ್ರು. ವೀಕ್ಷಕರ ಹುಟ್ಟನೆ ಯಾರು ಕ್ರಿಮಿನಲ್ ಆಗೋದಿಲ್ಲ. ಅವರ ಸುತ್ತಲಿನ ಸಮಾಜ, ಅವರ ಜೀವನದಲ್ಲಿ ನಡೆದ ಘಟನೆಗಳು ಕೆಲವರನ್ನ ಈ ಕೂಪಕ್ಕೆ ತಳ್ಳುತ್ತೆ. ಅದರಂತೆ ಈ ಮಾತು ಬಸ್ಸಿನ ಜೀವನದಲ್ಲೂ ಕೂಡ ನಿಜ ಆಯಿತು. ಆತನ ಸುತ್ತಲಿನ ಸಮಾಜದ ಕೆಟ್ಟ ಮುಖ, ತಂದೆ ತಾಯಂದಿರನ್ನ ಸಲಹದೆ ದೂರ ಮಾಡುವಂತಹ ಮಕ್ಕಳ ನಿಷ್ಠುರತೆ, ಇವೆಲ್ಲ ಆರಂಭದಲ್ಲಿ ಬಸ್ಸಿನಿಗೆ ಸಮಾಜದ ಕಡೆಗೆ ಅಲಸ್ಯವನ್ನ ಮೂಡಿಸಿದ್ವು. ವೀಕ್ಷಕರೇ, ಸಮಾಜದ ಮೇಲೆ ಆತನಿಗೆ ಕೇರ್ಲೆಸ್ ಭಾವನೆ ಉಂಟು ಮಾಡಿದ ಅನೇಕ ಸಂಗತಿಗಳಲ್ಲಿ ಪ್ರಮುಖವಾದುದು ಅಂದ್ರೆ ಇಲ್ಲದ ಆರೋಪವನ್ನ ಆತನ ಮೇಲೆ ಅವತ್ತಿನ ಕಾನೂನು ವ್ಯವಸ್ಥೆ ಹೊರಿಸಿದ್ದು. ಹೌದು, ಬಸ್ಯ ಆಗಿನ್ನು ಅಪ್ರಾಪ್ತನಾಗಿದ್ದವನು. 1977 ಬೆಳಗಾಂನ ಕೊನೆ ಬಜಾರಿನ ಲಿಮಿಟ್ಸ್ಗೆ ಬರುವಂತಹ ಸ್ಟೇಷನ್ ಸರಹದ್ದಿನಲ್ಲಿ ಯಾರೋ ಮಾಡಿದ್ದ ಕಳ್ಳತನದ ಆರೋಪವನ್ನ ಸುಖಾಸುಮ್ಮನೆ ಬಸ್ಸಿನ ಮೇಲೆ ಹೊರಿಸಲಾಗಿತ್ತು. ಅದಕ್ಕಾಗಿ ಆತನಿಗೆ 1.5 ಮಿಗಿಲಾಗಿ ಸಜೆಯೂ ಕೂಡ ವಿಧಿತವಾಯಿತು. ಆತ ಜನಿಸಿದ್ದೆ 1971. ಆದರೆ 77 ಇಸ್ವಿಯಲ್ಲಿ ನಡೆದ ಪ್ರಕರಣದ ಆರೋಪ ಆತನ ಮೇಲೆ ಹೆರಿಕೆಯಾಗಿತ್ತು. ತಾನು ಜನಿಸಿದ್ದು 71 ಎಂದ ಬಸ್ಯ ತನ್ನ ಶಾಲಾ ದಾಖಲಾತಿಗಳನ್ನು ಪಡೆಯಲು ಪರದಾಡಿ ಕಡೆಯಲ್ಲಿ ಅದರಲ್ಲಿ ಯಶಸ್ವಿಯೂ ಆಗಿ ಬಸ್ಯ ತನ್ನ ಮೇಲೆ ಹೆರಿಕೆಯಾದಂತಹ ಆ ಅನ್ಯಾಯದಿಂದ ತೀವ್ರವಾಗಿ ಪ್ರಭಾವಕ್ಕೆ ಒಳಗಾಗ್ತಾನೆ. ಬಸ್ಯನನ್ನ ಹೃದಯ ಆರೋಪಿ ಅಂತ ಕರೆದ ಇಲ್ಲಿನ ನ್ಯಾಯ ವ್ಯವಸ್ಥೆ ಮೇಲೆ ಬಸ್ಯನಿಗೆ ತೀವ್ರ ತಿರಸ್ಕಾರ ಮನೋಭಾವ ಮೂಡುತ್ತೆ. ಜೀವನದ ಜಂಜಟದ ಫಲವಾಗಿ ಹೆಚ್ಚಿಗೆ ಓದಲಾಗದಂತಹ ಬಸ್ಯ ಓದಿದ್ದು ಕೇವಲ 9 ತರಗತಿವರೆಗೂ ಮಾತ್ರ. ಅದಾದ್ಮೇಲೆ ತನ್ನ ಸುತ್ತಲಿನ ಸಮಾಜ ಆತನನ್ನ ದುಷ್ಕಾರ್ಯಗಳಿಗೆ ಬಳಕೆ ಮಾಡುತ್ತೆ. ಹೇಗಿದ್ರೂ ಜೈಲಿಗೆ ಹೋಗಿ ಬಂದಂತಹ ಹಣೆಪಟ್ಟಿ ಬಸ್ಸಿನ ಮೇಲಿತ್ತು. ಅವನ ಊರಿನ ಕೆಲ ಒಡವೆ ಅಂಗಡಿಗಳ ಮಾಲೀಕರು ಚಿನ್ನ, ಬೆಳ್ಳಿ, ತಾಮ್ರದ ವಸ್ತುಗಳನ್ನ ಕದ್ದು ತಮಗೆ ತಂದುಕೊಡೋದಿಕ್ಕೆ ಸೂಚನೆ ಕೊಟ್ಟಿದ್ರು. ಅದಕ್ಕಾಗಿ ಅಗತ್ಯ ಸ್ಥಳಗಳನ್ನು ಕೂಡ ತೋರಿಸ್ತಾರೆ. ಊರುಗಳ ಪ್ರಮುಖ ದೇಗುಲಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಅವನಿಗೆ ತಿಳಿಸ್ತಾರೆ. ಈ ರೀತಿ ಸಮಾಜದ ಸ್ವಾರ್ಥದ ಫಲವಾಗಿ ಚಿಕ್ಕ ಪುಟ್ಟ ವಸ್ತುಗಳನ್ನ ಅಲ್ಲಲ್ಲಿ ಕದಿಯುತ್ತಿದ್ದಂತಹ ಬಸ್ಯ ದೇಗುಲಗಳ ಚಿನ್ನದ ವಿಗ್ರಹಗಳನ್ನು ಕೂಡ ಲೂಟಿ ಮಾಡುವ ಮಟ್ಟಕ್ಕೆ ಬೆಳೆದಿದ್ದ. ಇನ್ಫ್ಯಾಕ್ಟ್ ಬಹಳಷ್ಟು ಜನ ಬಸ್ಯ ತನ್ನ ತಂದೆಯ ನಿಧನದ ಬಳಿಕವಷ್ಟೇ ಕಳ್ಳನಾದ ಅಂತ ಭಾವಿಸಿದ್ದಾರೆ. ಆದರೆ ಇದು ನಿಜ ಅಲ್ಲ. ಬಸ್ಯ ಬಾಲಾಪರಾಧಿಯಾಗಿದ್ದಾಗ ಹಾಗೂ ಆತನಿಗೆ ಮದುವೆ ಆಗೋವರೆಗೂ ಕೂಡ ಅವರ ತಂದೆ ಬದುಕಿದ್ರು. ಮೊದಮೊದಲು ಸೈಕಲ್, ಇತರೆ ಮೆಟಲ್ ವಸ್ತುಗಳನ್ನಷ್ಟೇ ಕಳ್ಳತನ ಮಾಡುತ್ತಿದ್ದ ಬಸ್ಯ ಬಾಲಾಪರಾಧಿಗಳ ರಿಮೆಂಡ್ ಹೋಮ್ಗೂ ಕೂಡ ಹೋಗಿ ಬಂದಿದೆ. ಆಗೆಲ್ಲ ಅವನ ತಂದೆ ಆತನನ್ನ ಬಿಡಿಸ್ಕೊಂಡು ಬರ್ತಾ ಇದ್ರು. ಬಸ್ಯ ಚಿನ್ನದ ಕಳ್ಳತನದ ರುಚಿ ತಿಳಿದಾಗ ಊರ ಸುತ್ತಮುತ್ತಲಿನ ದೇವರ ಗುಡಿಗಳಲ್ಲಿ ಹಣದ ಹುಂಡಿ, ಚಿನ್ನದ ವಿಗ್ರಹ ಹಾಗೂ ಇತ್ಯಾದಿ ಚಿನ್ನದ ವಸ್ತುಗಳನ್ನ ಕದ್ದು ಅವುಗಳನ್ನ ಈ ಚಿನ್ನದ ವ್ಯಾಪಾರಿಗಳಿಗೆ ಗುಟ್ಟಾಗಿ ಮಾರಿ ಅವರು ಕೊಡ್ತಿದ್ದಂತಹ 10-20 ರೂಪಾಯಿನ ಪಡೆದು ಅದರಲ್ಲಿ ಸಿನಿಮಾ, ತಿಂಡಿ, ತಿನಿಸು, ಸುತ್ತಾಟ ಹೀಗೆ ಮುಂತಾದ ಶೋಕಿಗೆ ಇಳಿದಿದ್ದ. ಇದೇ ಅವನಿಗೊಂದು ವಿಧದ ಸುಲಭದ ಸಂಪಾದನೆ ಹಾದಿಯಾಗಿ ತಿರುಗಿ ಕದಿಯುವುದನ್ನೇ ಚಟ ಮಾಡಿಕೊಂಡ ಬಸ್ಯ. ಒಮ್ಮೆ ತನ್ನದೇ ಊರಾದ ಶಿಗ್ಲಿಯ ಬಳಿ ಇದ್ದ ದ್ಯಾವಮ್ಮನ ಗುಡಿಯಲ್ಲಿ ದೇವರ ತಾಳಿಯನ್ನ ಕದಿಯುವಾಗ ಸಿಕ್ಕಿಬಿದ್ದಂತಹ ಅವನನ್ನ ಪೊಲೀಸರಿಗೆ ಒಪ್ಪಿಸಲಾಯಿತು. ಹಾವೇರಿಯ ರಾಣಿಬೆನ್ನೂರು, ಗದಗಿನ ಸೆರೆಮನೆ, ಬೆಳಗಾಂನ ಜೈಲು, ತುಮಕೂರು, ಹುಬ್ಬಳ್ಳಿ, ಬಳ್ಳಾರಿ, ಬೆಂಗಳೂರು ಹೀಗೆ ರಾಜ್ಯದ ಬಹುತೇಕ ಎಲ್ಲ ಪ್ರಮುಖ ಜೈಲುಗಳನ್ನ ದಶಕಗಳ ಕಾಲ ಬಸ್ಯ ಸೆರೆಮನೆ ವಾಸದ ಶಿಕ್ಷೆಯನ್ನ ಅನುಭವಿಸಿದ್ದಾನೆ. ಮೊದಮೊದಲು ಅವನನ್ನ ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರೋದು ಅವರ ತಂದೆಗೆ ತಲೆನೋವಿನ ಕೆಲಸವಾಗಿತ್ತು. ಊರ ಗುಡಿಯ ದೇವರ ತಾಳಿಕದ ಅವನನ್ನ ಊರಿನ ಒಳಕ್ಕೆ ಬಿಡಿಸಿಕೊಳ್ಳದೇ ಇದ್ದ ಕಾರಣ ಅವನ ತಂದೆ ಅವನಿಗೊಂದು ಮದುವೆಯನ್ನು ಕೂಡ ಮಾಡಿ 50 ಕೊಟ್ಟು ಯಾವ ಕಾರಣಕ್ಕೂ ಊರಿಗೆ ತಿರುಗಿ ಬರಬಾರದು ಅಂತ ಹೇಳ್ಕಳಿಸ್ತಾರೆ. ಆಗ ದಾವಣಗೆರೆಗೆ ಬಂದು ಸಂಬಂಧಿಯೊಬ್ಬರ ಮನೆಯಲ್ಲಿ ಉಳಿದ ಬಸ್ಸಿನಿಗೆ ಕಳ್ಳತನದ ಸೆಳೆತ ತೀವ್ರವಾಗಿತ್ತು. ಆಗೆಲ್ಲ ಈಗಿನಂತೆ ಟೈಟ್ ಸೆಕ್ಯೂರಿಟಿ ಆಗಲಿ, ಸಿಸಿಟಿವಿಗಳ ಭದ್ರತೆ ಆಗಲಿ, ಜನದಟ್ಟಣೆಯಾಗಲಿ ಇರಲಿಲ್ಲ.
ದಾವಣಗೆರೆಯಲ್ಲೂ ಕೂಡ ಬಸ್ಯ 10-15 ಜನರ ತಂಡವನ್ನ ರಚಿಸಿಕೊಂಡ. ಎಲ್ಲರೂ ಕೂಡ ಅವನಂತನೇ ಖತರ್ನಾಕ್ ಕಳ್ಳರೆ. ದಿನವಿಡೀ ಪ್ರತಿ ಗಲ್ಲಿಯನ್ನ ಬಿಡದೆ ಅಡ್ಡಾಡಿ ಮನೆಗಳನ್ನ ಗುರುತು ಮಾಡೋದು, ಆ ಮನೆಯವರು ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ, ಈ ರೀತಿ ಇವೆಲ್ಲವನ್ನ ಗಮನಿಸಿ ರಹಸ್ಯವಾಗಿ ರಾತ್ರಿ ದಾಳಿ ಮಾಡೋದು. ಮಧ್ಯರಾತ್ರಿ 1 ಗಂಟೆ ನಂತರ ಮನೆಗಳಿಗೆ ಭೇಟಿ ಕೊಟ್ಟು ಆ ಮನೆಯ ಬೀಗವನ್ನ ಒಡೆದು ಕೈಗೆ ಸಿಕ್ಕಿದ್ದನ್ನ ಲೂಟಿ ಮಾಡಿ 15 ನಿಮಿಷಗಳ ಒಳಗೆ ಅಲ್ಲಿಂದ ಕಾಲ್ ಕೇಳ್ತಾ ಇದ್ರು. ದಾವಣಗೆರೆ 1ರಲ್ಲಿ 25-30 ಮನೆಗಳಿಗೆ ಬಸ್ಯ ಕನ್ನ ಹಾಕಿದ್ದ. ರಾತ್ರಿ ಆಗೋವರೆಗೂ ಯಾವುದಾದ್ರೂ ಸೆಕೆಂಡ್ ಶೋ ಸಿನಿಮಾವನ್ನ ನೋಡುವ ನೆವದಲ್ಲಿ ಸಿನಿಮಾ ಟೆಂಟ್ಗೆ ಹೋಗೋದು, ನಂತರ ಅರ್ಧಕ್ಕೆ ಎದ್ದು ಬಂದು ಕೆಲಸ ಕಿಳಿಯೋದು, ಅಥವಾ ಕಳ್ಳತನ ಮಾಡಿದ ಬಳಿಕ ಅಕಸ್ಮಾತ್ ಬೀಟ್ ಪೊಲೀಸರು ಏನಾದರೂ ಎದುರಾದ್ರೆ ಅವರಿಗೆ ಕಾಣದಂತೆ ಟೆಂಟುಗಳಿಗೆ ನುಗ್ಗಿ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ನಂತರ ಅಲ್ಲಿಂದ ಹೊರಬಂದು ಪಾರಾಗೋದು. ಇದೇ ಅವನ ನಿತ್ಯದ ದಿನಚರಿಯಾಗಿತ್ತು. ಮುಂದೆ ಇದು ತನ್ನನ್ನು ಎಲ್ಲಿಗೆ ಕೊಂಡೊಯ್ಯುವುದೋ ಎಂಬ ಯಾವುದೇ ಅರಿವು ಆತನಿಗಿರಲಿಲ್ಲ. ಮುಂದೆ ಆ ಬಸ್ಯನ ಹೆಸರು ನಿಧಾನವಾಗಿ ಕ್ರೈಮ್ ವಲಯದಲ್ಲಿ ಬಹಳಷ್ಟು ಕಡೆ ಹರಿದಾಡಿತ್ತು. ಎಲ್ಲಿಯೇ ಯಾರು ಮೊದಲು ಕಳ್ಳತನ ಮಾಡಿದ್ರೂ ಪೊಲೀಸರು ಮೊದಲು ಹಿಡಿತಾ ಇದ್ದದ್ದು ಈ ಬಸ್ಯನನ್ನ. ಎಷ್ಟೋ ವೇಳೆ ತಾನು ಮಾಡದ ತಪ್ಪಿಗೆ ಬಸ್ಯ ಜೈಲಲ್ಲಿ ಪೊಲೀಸರಿಂದ ದೌರ್ಜನ್ಯ ಅನುಭವಿಸಿದ್ದು ಕೂಡ ಉಂಟು. ಈ ಶಿಗ್ಲಿ ಬಸ್ಯ ತಾನು ಮಾಡಿದ ಹಾಗೂ ಮಾಡದ ತಪ್ಪುಗಳು ಎರಡಕ್ಕೂ ಕೂಡ ಪೊಲೀಸರ ಲಾಟಿ ರುಚಿಯನ್ನ ತಿಂದಿದ್ದಾನೆ. ಅನೇಕಾರು ದೊಡ್ಡ ದೊಡ್ಡ ಜೈಲುಗಳಲ್ಲಿ ಡಾನ್ ಜಯರಾಜ್, ಜೇಡರಹಳ್ಳಿ ಕೃಷ್ಣಪ್ಪ, ಕಿಟ್ಟಿ, ಕುರಂಗು, ಡಡ್ಲಿಸೋಮ ಮುಂತಾದ ಘಟಾನುಘಟಿಗಳ ಗ್ಯಾಂಗ್ಸ್ಟರ್ಗಳ ಜೊತೆ ಸೆರೆಮನೆ ಹಂಚಿಕೊಂಡು ಅವರ ಗೆಳೆತನವನ್ನ ಸಂಪಾದಿಸಿದ್ದ. 260 ಕ್ರಿಮಿನಲ್ ಹಾಗೂ 150 ಸಿವಿಲ್ ದಾವೆಗಳನ್ನ ತನಗೆ ತಾನೇ ವಾದ ಮಾಡಿಕೊಂಡು ಶಿವಮೊಗ್ಗ, ಬೆಳಗಾಂ, ಹುಬ್ಬಳ್ಳಿ ಮುಂತಾದ ಎಲ್ಲಾ ನಗರಗಳ ಕೋರ್ಟ್ ಜಡ್ಜ್ಗಳನ್ನೇ ದಂಗುಬಡಿಸಿದ್ದ. ಶಿವಮೊಗ್ಗದಲ್ಲೊಮ್ಮೆ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಶ್ರೀ ಯಡಿಯೂರಪ್ಪನವರ ಮನೆಗೆ ಈತ ಕನ್ನ ಹಾಕಿದ್ದ. ಅದಷ್ಟೇ ಅಲ್ಲ, ಸರ್ಕಾರಿ ಅಧಿಕಾರಿಗಳ ಮನೆಗಳನ್ನ ಹುಡುಕಿ ಟಾರ್ಗೆಟ್ ಮಾಡ್ತಾ ಇದ್ದ. ಅಡ್ವೊಕೇಟ್, ತಾಲೂಕು ಅಧಿಕಾರಿಗಳಷ್ಟೇ ಅಲ್ಲದೆ ಜಡ್ಜ್ಗಳ ಮನೆಗಳಲ್ಲೂ ಕೂಡ ಈತ ತನ್ನ ಕರಾಮತನ ತೋರಿಸಿದ. ವೀಕ್ಷಕರ ಬಸ್ಯ ಜನ್ಮತಃ ಕಳ್ಳ ಏನಲ್ಲ, ಅವಿಭಕ್ತ ಮನೆತನದಲ್ಲಿ ಮನೆಯವರ ಪ್ರೀತಿ ವಿಶ್ವಾಸಗಳೊಂದಿಗೆ ಆಡಿ ಬೆಳೆದಂತಹ ಬಸ್ಯ ಮೊದಮೊದಲು ಹುಡುಗಾಟಿಕೆಗೆ, ಖರ್ಚುಗಳಿಗೆ ಸಣ್ಣ ಪುಟ್ಟ ಕಳ್ಳತನಕ್ಕೆ ಇಳಿದಿದ್ದ. ಹಾಗೆ ಇಡಿಯಾಗಿ ಆವರಿಸಿದಂತಹ ಈ ಕಳ್ಳತನ ಎಂಬ ದುರಭ್ಯಾಸ ಕೊನೆಯಲ್ಲಿ ಆತನ ನೈಜ ವ್ಯಕ್ತಿತ್ವವನ್ನೇ ಕಂಗೆಡಿಸ್ತು. ಈತನಿಂದಾಗಿ ಏನೂ ಮಾಡದಂತಹ ಆತನ ಸ್ಥಳ ಅಂದ್ರೆ ಶಿಗ್ಲಿಗೆ ಕೆಟ್ಟ ಕಳಂಕ ಅಂದ್ಕೊಳ್ತು. ಈತ ಜೈಲಲ್ಲಿದ್ದಾಗಲೇ ಈತನ ಮೊದಲ ಪತ್ನಿ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ದು ಹಾಗೂ ತಂದೆಯ ಸಾವು ಜೊತೆಗೆ ಸಮಾಜದ ತಿರಸ್ಕಾರ ಇವೆಲ್ಲವುಗಳಿಂದ ಕ್ರಮೇಣ ಎಚ್ಚೆತ್ತುಕೊಂಡಂತಹ ಬಸ್ಯ 2013 ಅಕ್ಟೋಬರ್ನಲ್ಲಿ 5 ವರ್ಷಗಳ ಸಜೆ ಪೂರೈಸಿ ತನ್ನೆಲ್ಲ ಕೇಸುಗಳನ್ನು ಕೂಡ ಖುಲಾಸೆಗೊಳಿಸಿಕೊಂಡು ಹೊರಬಂದ. ಎರಡನೇ ಮದುವೆಯಾಗಿರುವಂತಹ ಬಸ್ಯ ಇದೀಗ ಮಕ್ಕಳೊಂದಿಗ. ಕಳ್ಳತನಕ್ಕೆ ಆತ ಗುಡ್ ಬೈ ಹೇಳಿ 10-15 ವರ್ಷಗಳಿಗೂ ಮೇಲಾಗಿದೆ. ಈಗ ಸಂಸಾರದ ಜೊತೆ ನೆಮ್ಮದಿಯ ಬದುಕು ಸಾಗಿಸ್ತಿರುವಂತಹ ಬಸ್ಯನನ್ನ ಊರ ಜನ ಕಾನೂನು ಹುಲಿ, ಉತ್ತರ ಕರ್ನಾಟಕದ ರಾಬಿನ್ ಹುಡ್ ಹೀಗೆ ಮುಂತಾಗಿ ಕರೀತಾರೆ. ಈಗ ಎಲ್ಲೆಡೆ ಮಾನವ ಜನ್ಮದ ಮಹತ್ವದ ಬಗ್ಗೆ ತಿಳಿಸ್ತಾ ತಾನು ಅನುಭವಿಸಿದ ಕಷ್ಟ ನಷ್ಟಗಳು, ಜೈಲಿನ ಭಯಾನಕ ಅನುಭವಗಳು ಹಾಗೂ ತನ್ನ ಮೇಲಾದ ಅನ್ಯಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ತಾ ಬಸ್ಯ ಕಳ್ಳತನದ ದುಷ್ಟ ಪರಿಣಾಮದ ಬಗ್ಗೆ ಜನಜಾಗೃತಿಯನ್ನು ಉಂಟುಮಾಡುತ್ತಿದ್ದಾನೆ. ವೀಕ್ಷಕರ ಬಸ್ಯ ಒಳ್ಳೆಯ ವಾಗ್ಮಿ, ಒಳ್ಳೆಯ ಚುರುಕುಮತಿಯ ತೀಕ್ಷ್ಣ ಮಾತುಗಾರ. ಆತ ಹೆಚ್ಚಿಗೆ ಓದದೇ ಇದ್ರೂ ಕೂಡ ಅಪಾರ ಬುದ್ಧಿವಂತ. ಇದೇ ಬುದ್ಧಿಯನ್ನು ಆತ ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಂಡಿದ್ರೆ ಇವತ್ತು ಆತ ಮೇಲುಸ್ತರದಲ್ಲಿ ಇರ್ತಾ ಇದ್ದ. ಬದಲಿಗೆ ವಿಧಿಯ ಕರಾಳದಾಳುವಾಗಿ ಬಳಕೆಯಾದಂತಹ ಬಸ್ಯನ ಬದುಕು ಹಲವು ಚಿತ್ರ ವಿಚಿತ್ರ ಏರುಪೇರುಗಳಿಗೆ ಸಾಕ್ಷಿಯಾಗಿ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಏನೇ ಇರಲಿ, ಹಳೆಯದನ್ನೆಲ್ಲ ಮರೆತು ಇದೀಗ ಹೊಸ ಮನುಷ್ಯನಾಗಿರುವಂತಹ ಬಸ್ಯನ ಮುಂದಿನ ಜೀವನ ಸುಖವಾಗಿರಲಿ. ಈತನ ಜೀವನವನ್ನೇ ಒಂದು ಪಾಠವಾಗಿ ತಗೊಂಡು ಕೆಟ್ಟ ದಾರಿಯನ್ನ ಹಿಡಿದಿರುವಂತಹ ಜನ ಸನ್ಮಾರ್ಗದಲ್ಲಿ ಮುನ್ನಡೆಯಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.